ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೋಪಿನಾಥ್, ಉಪಾಧ್ಯಕ್ಷ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಆಮ್ ಆದ್ಮಿ ಪಕ್ಷ. ನಮ್ಮ ಸಮಸ್ತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ನಾಗರಿಕರಿಗೆ ನಾನು ಗೌರಿ ಹಾಗೂ ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡುತ್ತೇನೆ. ಇನ್ನು ನಮ್ಮ ಒಂದು ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಮತ್ತೆ ಪಂಜಾಬಲ್ಲಿ ಎರಡೂ ಕಡೆ ನಮ್ಮದೇ ಸರ್ಕಾರ ಇರುತ್ತೆ. ಈ ದೆಹಲಿ ಮತ್ತೆ ಪಂಜಾಬ್ ಅಲ್ಲಿ ನೋಡಿ, ಭ್ರಷ್ಟಾಚಾರ ರಹಿತವಾದ ಒಂದು ಸರ್ಕಾರ ನಾವು ಕೊಡ್ತಾ ಇದ್ದೇವೆ. ಮತ್ತೆ ಅಲ್ಲಿ ಜನರು ಏನು ತೆರಿಗೆಯನ್ನ ಕಟ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಜನರು ಕಟ್ಟೋ ತೆರಿಗೆಗೆ ನಾವು ಬದಲಾಗಿ ನಾವು ಒಂದು ಉಚಿತ ನೀರಿರ್ಬೋದು, ಉಚಿತ ವಿದ್ಯುತ್ತು, ಮತ್ತೆ ಉಚಿತ ಶಿಕ್ಷಣ, ಮತ್ತೆ ಉಚಿತ ಆರೋಗ್ಯ, ಈ ರೀತಿ ಒಂದು ನಾವು ಸವಲತ್ತುಗಳನ್ನ ಕೊಡ್ತಾ ಇದ್ದೀವಿ. ಅದು ಎಲ್ಲಿಂದ ಕೊಡ್ತಾ ಇದೀವಿ? ನಾವು ಫ್ರೀಯಾಗಿ ಕೊಡ್ತಾ ಇಲ್ಲ, ಅದು ಜನರ ಒಂದು ತೆರಿಗೆ ಹಣದಿಂದ ನಾವು ಕೊಡ್ತಾ ಇದೀವಿ. ಸೊ ಹಾಗಾಗಿ ದೆಹಲಿಯಲ್ಲಿ ಪಂಜಾಬ್ ಅಲ್ಲಿ ಜನರು ಏನ್ ಕಟ್ತಾರೆ ತೆರಿಗೆ ಅದು ವ್ಯರ್ಥ ಆಗ್ತಾ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ ನಾವು ಕಟ್ತಾ ಇರೋ ತೆರಿಗೆ ಹಣ ಬರೀ ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗಳ ಮನೆ ಸೇರ್ತಾ ಇದೆ, ಮತ್ತೆ ಒಂದು ಭ್ರಷ್ಟ ರಾಜಕಾರಣಿಗಳ ಮನೆ ಸೇರ್ತಾ ಇದೆ. ಸೊ ಹಾಗಾಗಿ ನಾವು ಮುಂದೆ ಬರುವಂತ ಒಂದು ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರ ರಹಿತವಾದ ಒಂದು ಪಕ್ಷ ಅಂತ ಹೇಳಿ ನೀವು ನಿಮಗೆಲ್ಲ ಗೊತ್ತಿದೆ. ಸೊ ದಯವಿಟ್ಟು ನಮ್ಮ ಪಕ್ಷವನ್ನು, ಆಮ್ ಆದ್ಮಿ ಪಕ್ಷವನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ನಾನು ಈ ಮೂಲಕ ನಾನು ಕೇಳ್ಕೊತೀನಿ. ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಿಜೆಪಿ ಸರ್ಕಾರ ಇದೆ, ಆ ಬಿಜೆಪಿ ಸರ್ಕಾರವನ್ನ ನಾವು 40% ಕಮಿಷನ್ ಸರ್ಕಾರ ಅಂತ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಯಾಕೆಂತಂದ್ರೆ ಬಿಜೆಪಿಯವರು ಯಾವುದೇ ಒಂದು ಕ್ಷೇತ್ರವನ್ನು ಬಿಟ್ಟಿಕ್ಕಿಲ್ಲ, ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ 40% 50% ಕಮಿಷನ್ ತಗೊಳ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ. ಸೊ ಹಾಗಾಗಿ ಇನ್ನ ಕೆಲವೇ ದಿನಗಳಲ್ಲಿ ಚುನಾವಣೆ ಬರಲಿದೆ, ಬಿಬಿಎಂಪಿ ಆಗ್ಬೋದು ಅಥವಾ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಇವೆರಡರಲ್ಲೂ ಸಹ ಜನರು ಒಂದು ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಬೇಕಾಗಿದೆ. ಅದು ಆಮ್ ಆದ್ಮಿ ಪಕ್ಷವನ್ನು ಆಯ್ಕೆ ಮಾಡುವ ಮೂಲಕ ನಮ್ಮ ಒಂದು ಮನೆಯ ಹೆಣ್ಣು ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ, ಆರೋಗ್ಯ, ಮತ್ತೆ ಒಂದು ಒಳ್ಳೆ ಬದುಕು ಕಟ್ಟಿಕೊಡಬೇಕಂತಂದ್ರೆ ನಾವು ಆಮ್ ಆದ್ಮಿ ಪಕ್ಷವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಏನು ಗೌರಿ ಧರೆಗಿಳಿದ ದಿನ, ಈ ಒಂದು ಶುಭ ದಿನದಂದು ನಾವೆಲ್ಲರೂ ಸಹ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ, ಮತ್ತೆ ಒಂದು ಶಪಥ ಮಾಡೋಣ, ಆಮ್ ಆದ್ಮಿ ಪಕ್ಷವನ್ನು ಆಯ್ಕೆ ಮಾಡುವ ಮೂಲಕ ಒಂದು ಉತ್ತಮ ಶಿಕ್ಷಣ ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡೋಣ ಅಂತೇಳಿ ನಮ್ಮ ಸಮಸ್ತ ಕರ್ನಾಟಕ ಜನತೆಗೆ ನಮ್ಮ ಆಮ್ ಆದ್ಮಿ ಪಕ್ಷದ ವತಿಯಿಂದ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.